ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಯಮ ಅಥವಾ ಮಲ್ಲಪ್ಪ ಜ್ಯೋತವ. ವಿಶೇಷವಾಗಿ ಇವತ್ತಿನ ಸುದ್ದಿ ಸಿ ಎಂ ನಾನೇ, ಏನು ಚರ್ಚೆ ಬೇಕಾಗಿಲ್ಲ. ಅದು ನನ್ನ ಬದಲಾಯಿಸೋಕ್ಕೆ ಯಾರೂ ಸಾಧ್ಯ ಇಲ್ಲ ಈಗ ತುರ್ತು ಅನ್ನುವಂಥ ಮಾತನ್ನು ಇಲ್ಲಿವರೆಗೆ ಮೌನಾಗಿದ್ದಂಥ ಸಿದ್ದರಾಮಯ್ಯವರು ಈ ಮಾತು ಹೇಳಿ ನಾನೇ ಮುಂದುವರಿತೀನಪ್ಪ, ಯಾರಿಲ್ಲ ಈಗ ಬದಲಾವಣೆ ಇಲ್ಲ, ಅದಕ್ಕೆ ಸೀಟ್ ಖಾಲಿ ಇಲ್ಲ. ಇಲ್ಲಿವರೆಗೆ ಯಾರ್ಯಾರೋ ಏನೇನೋ ಮಾತಾಡಿದರು, ಏನೋ ಆಯಿತು, ಎಲ್ಲ ಆಯಿತು, ಈಗ ಕೊನೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅದು ಇದೇ ಸಮಯದಲ್ಲಿ ಫುಲ್ ಸ್ಟಾಪ್ ಸಮಯದಲ್ಲಿ ಮತ್ತೊಂದು ಸಣ್ಣ ಸಮಸ್ಯೆಗೆ ಕಾರಣವೂ ಆಗಿದೆ. ಏನಪ್ಪ ಅಂದರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಮೆರಿಕಕ್ಕೆ ಹೋಗಿದ್ದ ಕಾರಣ ಏನು ಅಂತ ಪ್ರಶ್ನೆ ಇದ್ದ. ಯಾಕಂದರೆ ಈ ಪೂರ್ವದಲ್ಲೇ ಸಿ ಎಂ ಆಗೋ ಸಲುವಾಗಿ ಸತೀಶ್ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಉಳಿದ್ರೊಂದೇನೋ ಸ್ಟೇಟ್ಮೆಂಟ್ ಕೊಡ್ತಾ ಬಂದಿದ್ದರು. ಜೊತೆಗೆ ಸತೀಶ್ ಅವರಂತೆ ಪೂರ್ತಿ ಸಿದ್ದರಾಮಯ್ಯ ಬೆಂಬಲವನ್ನು ಸೂಚಿಸಿ, ಸಪೋಸ್ ಏನಾದರೂ ಈ ಮುಡಾದಲ್ಲಿ ಇವ ಸರ್ಕಾರ ಮುರಿದು ಬೀಳು ಅಂದ್ಕೊಂಡ್ರೆ ಅದು ಸಿ ಎಂ ಬದ್ಧ ಹೋಗ್ಕೊಂಡ್ರೆ ಅನ್ನೂ ಒಂದು ಇರಲಿ ಅಂತೇಳಿ ಧೈರ್ಯಗಳು ಹಲವು ಬಾರಿ ಹೋಗಿ ಬಂದರು ಅಂತ ಸುತ್ತಿಗಳಿದ್ದು. ಅದೇನೋ ಎದಕ್ಕೆ ಹೋಗಿದ್ರು ಹೋಗಿದ್ರು ಪಾಪ ಅವರು. ಆದರೆ ನಮ್ಮ ಮಾಧ್ಯಮ ಮಿತ್ರರು ಏನಪ್ಪ ಅಂದ್ರೆ ಅವ್ರನ್ನ ಒಂದು ಸುದ್ದಿ ಮಾಡಿದರು, ಅದು ಏನಾಗ್ತದೆ ನೋಡುವಂಥದ್ದು ಅಂತ ಅನ್ನೋದ್ರಾಗ ಅಷ್ಟೊಂದು ಮಾತು ಅನೇಕರು ಶುರು ಮಾಡಿದ್ದೆ. ನಾವು ಸಿ ಎಂ, ನಾವು ಸಿ ಎಂ, ನಾವು ಸಿ ಎಂ, ಎಂ ಬಿ ಪಾಟೀಲ್ ನಾವು ಸಿ ಎಂ ಅಪ್ಪ ಯೋಗಿದ್ದೀನಿ, ನಾವು ಸತೀಶ್ ಅವರು ಸೀನಿಯರ್ ಇದ್ದೀನಿ, ಪರಮೇಶ್ವರ್ ಅವರು ಸೀನಿಯರ್ ಇದ್ದಾರಾ ಅಂತ ಹೇಳಿಕೊಳ್ಳಿಕ್ಕೆ ಶುರು ಮಾಡಿದರು. ಖರ್ಗೆ ಅವರು ಹೇಳಿಕೊಟ್ರು, ನಮ್ಮ ಪ್ರಿಯಾಂಕಾ ಅವರು, ಹಿಂಗೆ ಪ್ರತಿಯೊಬ್ಬರು. ಅದೇ ಕಾಲಕ ನಮ್ಮ ಆರ್ಯ ದೇಶಪಾಂಡೆ ಅವರು, ನಾನು ಒಂದು ಕೈ ನೋಡಿದ್ದೀನಪ್ಪ ಅಂತ ಹೇಳಿದರು. ಹಿಂಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾ ಹೊರಡಿದ್ದಾರೆ. ಹೀಗೆ ಮತ್ತೆ ಚರ್ಚೆ ಶುರುವಾಯಿತು, ಮುನ್ನೆಲೆಗೆ ಬಂದಿತ್ತು. ಇಲ್ಲಪ್ಪ ಇದು ಮತ್ತೆ ಹೆಚ್ಚಪ್ಪ ಆಯಿತು ಅಂತ ಅನ್ನೋದ್ರಾಗ ಸಿ ಎಂ ಅವರೇನೋ ಪ್ರೋತ್ಸಾಹಿಟ್ಟರು. ಬಟ್ ಈ ಸಂದರ್ಭದಲ್ಲೇ ನಮ್ಮ ಮತ್ತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ದೆಹಲಿಯಿಂದ ಅಮೆರಿಕಕ್ಕೆ ಯಾವಾದ್ರು ಇದು ಅದು ಅಮೆರಿಕೆಯಲ್ಲೇ ರಾಹುಲ್ ಗಾಂಧಿಯವರು ಇರುವ ಸಮಯದಲ್ಲೇ ಮತ್ತೆ ಅವ್ರಿಗೆ ಭೇಟಿ ಆಗಿದ್ದಾರೆ. ಅಲ್ಲಿ ಏನು ನಡೀತು ಊಹಾಪಹು ಶುರುವಾದವ್ರು ಏನು, ಯಾಕಂದ್ರೆ ಮಾಧ್ಯಮದಲ್ಲೇ ಒಂದು ಚರ್ಚಾ ವಿಷಯ ಬೇಕಾಗ್ತದೆ ಮತ್ತು ಬೆಸ್ಟ್ ವಿಷಯ ಸಿಕ್ಬಿಟ್ಟು. ಮತ್ತೆ ಅಂದರೆ ಈಗೇನು ಸಿದ್ದರಾಮಯ್ಯವ್ರು ಫುಲ್ ಸ್ಟಾಪ್ ಇಟ್ಟಿದ್ರು ಅದು ಕಾಮ ಆದಂಗೆ ಆತ ಮತ್ತೆ ಸ್ಟಾರ್ಟ್ ಪ ಚರ್ಚೆ. ಈ ಮುಖ್ಯಮಂತ್ರಿ ಸಲುವಾಗಿ ಹೋಗಿದ್ರಿ ನಾವು ಅನ್ನುವಂಥ ಒಂದು ಚರ್ಚೆ ಸ್ಟಾರ್ಟ್ ಆಗೇ ಬಿಡ್ತದೆ ಅಂತ ಆಗಿರ್ಬೇಕು ಈಗಾಗಲೇ. ಯಾಕಂದರೆ ನಮ್ಮ ಮಾಧ್ಯಮಗಳು ವಿಶೇಷವಾಗಿ ಇಂಥ ಸೂಕ್ಷ್ಮ ವಿಷಯಗಳನ್ನು ಒಂದಿಷ್ಟು ದೀರ್ಘದವರೆಗೆ ಹೋದ ಒಂದಿಷ್ಟು ಗೊಂದಲಗಳನ್ನು ಮಾಡುವಂಥ ಸಂದರ್ಭ ನೋಡ್ತಾ ಇದ್ದೀವಿ ನಾವು. ಆದರೆ ನಾವಿಲ್ಲಿ ಮತ್ತೇನು ಮತ್ತೊಂದು ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂದರೆ, ಹೋಗಿರ್ಬೋದಿಲ್ಲ ಅಂತಲ್ಲ, ಅವ್ರಿಗೂ ಮುಖ್ಯಮಂತ್ರಿ ಆಗುವ ಆಶಯ ಇದೆ ಡಿ ಕೆ ಶಿ ಅವರಿಗೆ, ಮತ್ತು ಬೇರೆ ವಿಷಯ ಮಾತಾಡಿರ್ಬೋದಲ್ಲ, ಇದನ್ನ ಯಾಕೆ ಮಾತಾಡ್ತಾರೆ ಅವರು ಅನ್ನುವಂಥದ್ದು. ಆದರೆ ಏನೋ ಹೋಗ್ರಿ, ಡಿ ಕೆ ಶಿವಕುಮಾರ್ ಅವರು ಮಾತ್ರ ಈಗ ಹೋಗಿದ್ದು ಮತ್ತೊಂದು ಕೆಲವು ದಿನಗಳವರೆಗೆ ಚರ್ಚೆ ಮುಂದುವರಿಯುವ ಸಾಧ್ಯದ. ಸಪೋಸ್ ಏನಾದರೂ ಸಿದ್ದರಾಮಯ್ಯ ಮುಡಾ ಕೇಸ್ನಲ್ಲೇ ರಾಜನೇ ಕೊಡು ಪ್ರಸಂಗ ಬಂದರೆ ತಮ್ಮದೂ ಒಂದು ಇರಲಿ ಅಪ್ಲಿಕೇಶನ್ ಅಂತ ಹೇಳಕ್ಕೆ ಹೋಗಿದ್ರು ಏನೋ ಅಂತೇಳಿ ಭಾಷೆ ಮಾಧ್ಯಮಗಳು ಚರ್ಚೆ ಶುರು ಮಾಡಿದ್ದಾರೆ. ಅದಕ್ಕೆ ಇನ್ನು ಡಿ ಕೆ ಅವ್ರು ಹೇಳ್ಬೋದು ಅಥವಾ ಹೇಳ್ತಾರೆ, ಇಲ್ಲ ನಾವು ಹೋಗಿಲ್ಲ, ಅವರ ಮುಂದುವರಿತಾರೆ ಮುಂದಿನ 5 ವರ್ಷದಲ್ಲಿ. ಈಗಾಗಲೇ ಸುರೇಶ್ ಅವರು ಇವರ ಸಹೋದರ ಒಪ್ಪನ್ನಾಗಿ ಹೇಳಿದ್ದಾರೆ, ಮುಂದಿನ ಈ 4.5 ವರ್ಷ ಅಥವಾ 3.5 ವರ್ಷ ಏನದ ಈ ಅವರು ಅದರ ಮುಂದೆ ಅವರು ಹೋಗ್ತಾರೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೂ ಚರ್ಚೆ ಶುರು ಆಗ್ತದೆ. ಈ ರೀತಿಯಾಗಿ ಇವನ ಚರ್ಚೆ ನಮ್ಮ ಮಾಧ್ಯಮಗಳಲ್ಲಿ ಬೇಕಾಗ್ತದೆ. ಯಾಕಂದ್ರೆ ನಮಗೂ ಸಹಿತ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇದರ ಸುದ್ದಿ ಸಿಕ್ಕಪ್ಪ ಅಂತಂದ್ರೆ ಒಂದಿಷ್ಟು ಜನ ನೋಡ್ತಾರೆ ನಮ್ಮ ಭಾವನೆಗಳು. ಬಟ್ ಇದು ಎಷ್ಟರ ಮಟ್ಟಿಗೆ ಯೋಗ್ಯ ಅನ್ನುವಂಥ ಮಾತು. ಯಾಕಂತಂದ್ರೆ ಈಗಾಗಲೇ ಇಂಥ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ, ನಡಿಬೇಕು ಇಲ್ಲ ಅಂತಲ್ಲ. ಆದರೆ ಇದಕ್ಕಿಂತ ಮುಖ್ಯವಾಗಿ ಇಲ್ಲೇ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಮಾಧ್ಯಮದವ್ರಿಗಾದರೂ ಸಹಿತ ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನು ಅರ್ಥವ್ಯವಸ್ಥೆ ಇವತ್ತೆಲ್ಲ ಸೋತು ಹೋಗಿದೆ ಭಾರತದಲ್ಲಿ. ಇದಕ್ಕೇನಾದರೂ ಪರ್ಯಾಯ ರೂಪಗಳನ್ನು ಡಿಸ್ಕಷನ್ ಮಾಡುವಂಥದ್ದು ಅಥವಾ ಇದಕ್ಕೇನು ಮಾಡಿದ್ರೆ ಸಾಧ್ಯದಪ್ಪ, ಎಲ್ಲರಿಗೂ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯದಪ್ಪ. ಯಾಕಂದರೆ ಅಭಿವೃದ್ಧಿ ಅಂದರೆ ನಾವೇನು ತಿಳ್ಕೊಂಬಿಟ್ಟಿವಿ ಇವತ್ತಂದ್ರೆ, ಸಾಮಾನ್ಯವಾಗಿ ನಾವು ಅಮೇರಿಕದವ್ರಂಗೆ ಅಥವಾ ವೆಸ್ಟರ್ನೈಸ್ ಕಂಟ್ರಿ ಅವರಂಗೆ ಒಳ್ಳೊಳ್ಳೆ ಕಾರ್ಗಳಲ್ಲಿ ಅಡ್ಡಾಡೋದು, ವಿಮಾನದಲ್ಲಿ ಅಡ್ಡಾಡೋದು, ರಾಕೆಟ್ಗಳಲ್ಲಿ ಅಡ್ಡಾಡೋದು ಅಥವಾ ರೈಲ್ವೆ ಹೈ ಲೆವೆಲ್ ರೈಲ್ವೆಗಳಲ್ಲಿ ಅಡ್ಡಾಡೋದು, ಅವ್ರ ರೈಲ್ವೇ ದಾರಿಗಳನ್ನು ಮಾಡೋದು, ಬಂದರುಗಳನ್ನು ಮಾಡೋದು, ಇವು ಹೌದು ಇವು ಅಭಿವೃದ್ಧಿನೇ ಇಲ್ಲಂತಲ್ಲ, ಇವಷ್ಟೇ ಅಭಿವೃದ್ಧಿ ಅನ್ನುವಂಥ ಭಾವನೆಗಳು ನಮ್ಮನೆಯಲ್ಲಿ ಬಂದುಬಿಟ್ಟಿದಾವೆ.
ಅದರಲ್ಲೂ ಥರ್ಡ್ ವರ್ಲ್ಡ್ ಕಂಟ್ರಿ ನಮ್ಮದು, ನಿಮಗೆ ಗೊತ್ತದ, ಮೂರನೇ ಜಗತ್ತದು. ಇಲ್ಲಿ ಬಡತನ ಹೆಚ್ಚದ, ಉದ್ಯೋಗಗಳಿಲ್ಲ, ನಿರುದ್ಯೋಗ ಹೆಚ್ಚದ. ಇದರ ಸಲುವಾಗಿ ಎಲ್ಲರೂ ಮಾತಾಡ್ತಾರೆ, ಹೌದು ಉದ್ಯೋಗ ಹೆಚ್ಚು ಮಾಡಬೇಕು ಮಾಡಬೇಕು ಅಂತ. ಆದರೆ ಅದಕ್ಕೆ ಏನು ಮಾಡಬೇಕು, ಏನು ಪ್ಲ್ಯಾನ್ ಅದಾವ? ಅದಕ್ಕೆ ಒಂದು ಪ್ಯಾಕೇಜ್ ಶುರು ಮಾಡಿಬಿಡ್ತಾರೆ. ಇದಕ್ಕೆ 5 ಲಕ್ಷ ಕೊಟ್ಟಿಟ್ಟಿವಿ, 2 ಲಕ್ಷ ಕೊಟ್ಟಿಟ್ಟಿವಿ, 1 ಲಕ್ಷ ಕೊಟ್ಟಿಟ್ಟಿವಿ, ಹಿಂಗೆ ಶುರು ಆಗಿಬಿಡ್ತಾವೆ. ಅದರ ಪ್ಯಾಕೇಜ್ ಇಟ್ಟರೆ ಅಭಿವೃದ್ಧಿ ಆಗ್ತದೇನು ಅಂತೇಳಿ, ಆಗ್ತದಿಲ್ಲ ಅಂತಾರೆ ಸಮ್ ಹಂತದವರೆಗೆ, ಕೆಲವು ಹಂತದವರೆಗೆ. ಆದರೆ ಪೂರ್ತಿ ಆದಂಥ ಡೆವಲಪ್ಮೆಂಟ್ ಆಗುವುದು ಯಾವಾಗ? ಅದು ನಿರಂತರ ಅನ್ನುವಂಥ ಮಾತು ಬರ್ತಾಯಿದ್ದಾವೆ. ಆ ದೃಷ್ಟಿಯಿಂದ ನಾವು ಚರ್ಚೆ ಮಾಡಿದ್ರೆ ಯೋಗ್ಯ ಅನ್ನುವಂಥದ್ದು ಅಂತ. ಯಾಕೆಂದರೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಾವು MSME ಅಂತೀವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಮತ್ತೆಲ್ಲೂ ಹೇಳ್ಕೊಳ್ತೀವಿ. ಆದರೆ ಇವತ್ತು ಯಾವ ಇಂಡಸ್ಟ್ರಿನೂ ಯಶಸ್ವಿಯಾಗಿ ಹಂತದಲ್ಲಿಲ್ಲ. ಯಾಕಂದರೆ ಯಾವುದೇ ಇಂಡಸ್ಟ್ರಿ ಆಗಿದ್ರು ದೊಡ್ಡ ಬಂಡವಾಳ ಹಾಕಬೇಕಾಗ್ತದೆ ಸಣ್ಣದೊಂದು ಸಹಿತ. ಅಂಥ ಬಂಡವಾಳ ಹಾಕುವಂಥ ಶಕ್ತಿ ಇವತ್ತು ಇಲ್ಲೇ ಈ ದೇಶದ ನಾಗರಿಕರಲ್ಲಿ ಇಲ್ಲ. ಅದು ಹಾಕೋರು ಯಾರು ಅಂದರೆ ವಿದೇಶಿಯ NRIಗಳು ಮತ್ತವ್ರು ಹಾಕ್ತಾರೆ. ಅವ್ರು ಹಾಕಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು ಬೆಳಿತೀವಿ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಇಲ್ಲಿವರೆಗೆ ಇತ್ತು. ಅದು ಸದ್ಯಕ್ಕೆ ಯಶಸ್ವಿ ಆಗ್ತಾ ಇಲ್ಲ. ಯಾಕಂದರೆ ಇನ್ವೆಸ್ಟರ್ಗಳು ಬಂದವರು ತಮಗೆ ಲಾಭ ಆಗುವುದನ್ನು ಮಾತ್ರ ಯೋಚನೆ ಮಾಡ್ತಾರೆ. ವಿನಃ ಇಲ್ಲಿಯೇ ದೇಶದ ಉದ್ಯೋಗ ಇನ್ವೆಸ್ಟ್ ಮಾಡಬೇಕು, ಹೆಚ್ಚು ಮಾಡಬೇಕು, ಮತ್ತೇನು ಮಾಡಬೇಕು ಅನ್ನುವಂಥ ಅಲ್ಲಿ ದೊಡ್ಡ ಉದಾರ ಭಾವನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ ಇವತ್ತು ಕಾರ್ಮಿಕರ ಶೋಷಣೆ ನಡೀತಾ ಇದೆ. ಇಲ್ಲಿ ಅಸಂಘಟಿತ ಕಾರ್ಮಿಕರ ಸಂಘಟನೆ ಆಗದೆ ಮುಂದುವರೆದದ. ಅದು ಕಾರ್ಮಿಕರಿದ್ದು ಇಲ್ಲದಂಥ ಪರಿಸ್ಥಿತಿ ಬಂದದ. ಮನೆರಾಗದಂತಹ ಯೋಜನೆಗಳು ಸಹಿತ ಅಥವಾ ನರೇಗಾ ಅಂತ ಯೋಜನೆಗಳು ಸಹಿತ ಫೇಲ್ಯೂರ್ ಆಗುವಂಥ ಸಂದರ್ಭಗಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ನಾವು ಚಿಂತನೆ ಮಾಡಿದ್ರೆ ಯೋಗ್ಯ ಅಲ್ಲ. ನಂದು ಒಂದು ಸಣ್ಣ ಮಾತು, ನನಗೆ ಸುಮ್ಮನೆ ಬಿಟ್ಟಿದ್ದೀನಿ ನಾನು. ಅದೇನೂ ಇರಲಿ, ಈಗ ನಾವು ಇಂಥ ಚರ್ಚೆಗಳನ್ನು ಮಾಡೋದು ಯೋಗ್ಯ ಅಂತ ಒಂದು ಮನಸ್ಸು. ಇನ್ನು ನಮ್ಮ ಮಾಧ್ಯಮ ಮಿತ್ರರಿಗೆ ಬಿಟ್ಟಂಥದ್ದು ಯಾವ್ದು ಮಾಡ್ತಾರೆ ಮಾಡಿ. ಈಗ ಮೂಲ ನಾವು ಬರುವಂಥ ವಿಷಯ ಅಂದರೆ, ನಾನಂತೂ ಯಾವ ಸಮಸ್ಯೆ ಬೇಡಪ್ಪ, ನಾ ನಿಶ್ಚಿತವಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಹಣ ಇರ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನಾಳೆ ಪ್ರಾಸಿಕ್ಯೂಷನ್ ಆದಮೇಲೆ ಅಂತ ರಾಜೀನಾಮೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಮುಂದೆ ಕೇಜ್ರಿವಾಲ್ರ ಒಂದು ಎಕ್ಸಾಂಪಲ್ ಅದ. ಅವರು ಕೊಡಬೇಕಂತಿಲ್ಲ, ರಾಜೀನಾಮೆ ಕೊಟ್ಟು ನೈತಿಕ ಹೊಣೆ ಹೊತ್ತು ಬಿಡಬೇಕಂತಿಲ್ಲ, ಮೋಸ್ಟ್ಲಿ ಬಿಡೋಕೆ ಕಾಣೋದಿಲ್ಲ. ಸಿದ್ದರಾಮಯ್ಯರು ಇವತ್ತಿನ ಮನೋಧರ್ಮವನ್ನು ನೋಡಿದಾಗ, ಮನೋಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಅವರು ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಚರ್ಚೆಯನ್ನು, ಈ ಮುಖ್ಯಮಂತ್ರಿ ಆಗುವ ಚರ್ಚೆಯನ್ನು ಇವತ್ತು ಮತ್ತೆ DKC ಅವರು ಈ ಒಂದು ಅಮೆರಿಕಕ್ಕೆ ಹೋಗಿದ್ದ ಕಾರಣಕ್ಕಾಗಿ ಮತ್ತೊಮ್ಮೆ ಚರ್ಚೆ ಮೇಲೆ ಹೇಳುವ ಸಾಧ್ಯತೆಗಳಿದ್ದಾವೆ. ಈ ಚರ್ಚೆಗಳು ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಸಾಕಷ್ಟು ಕಾಂಗ್ರೆಸ್ಸಿಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಮುಡಾದಿಂದಾಗಿ ಈಗಲೇ ಸಿದ್ದರಾಮಯ್ಯರ ರಾಜೀನಾಮೆ ಅನಿವಾರ್ಯ ಅನ್ನೋ ಪ್ರಸಂಗದಲ್ಲೇ ಇನ್ನೊಂದು ಈಗ ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ, ಈ ಒಂದು ದೋಷಾರೋಪ ಪಟ್ಟಿ ಎದುರ ಸಲುವಾಗಿ ಈ ನಮ್ಮ ಏನಪ್ಪ ಅಂದ್ರೆ ವಾಲ್ಮೀಕಿ ನಿಗಮದ ಸಲುವಾಗಿ ದೋಷಾರೋಪ ಪಟ್ಟಿಯನ್ನು 2 ರೀತಿಯಾಗಿ ಕೊಟ್ಟಿದ್ದಾರೆ. ಒಂದು SIT ಕೊಟ್ಟದ, ಇನ್ನೊಂದು ನಮ್ಮ ಏನಪ್ಪ ಅಂತಂದ್ರೆ ED ಕೊಟ್ಟದ್ರು. ED ಕೊಟ್ಟಿದ್ದನ್ನು ED ಕೊಟ್ಟಂಥ ರಿಪೋರ್ಟ್ ಅದನ್ನು ವಿಶೇಷವಾಗಿ ನಮ್ಮ ಏನಪ್ಪ ಅಂದ್ರೆ ನಾಗೇಂದ್ರ ಅವರನ್ನು ಸಚಿವರನ್ನ ಟಾರ್ಗೆಟ್ ಮಾಡಿದೆ. ಆದರೆ SIT ನಾಗೇಂದ್ರ ಅವರು ಟಾರ್ಗೆಟ್ ಇಲ್ಲ. ಇವು 2 ರೀತಿಯಾದಂಥ ಒಂದು ರಿಪೋರ್ಟ್ಸ್ ಬಂದಿದ್ದಾರೆ. ಇನ್ನು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಷಯ, ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತದೆ, ಏನು ಮಾಡ್ತದೆ, ಹಂಗೆ ಏನಂತ, ಇವು ಎರಡರೂ ಯಾವ ಸತ್ಯಕ್ಕೆ ಸಮೀಪ ಇದ್ದಾವ ಹೆಚ್ಚಿಗೆ ಅನ್ನುವಂಥದ್ದು. ಆದರೆ ಇದು ಇವತ್ತು ತಿಕ್ಕಾಟಕ್ಕೆ ಮತ್ತೆ ಕಾರಣ ಶುರು ಆಗಿಬಿಟ್ಟಿದೆ. ಇವತ್ತು ಒಂದರಿಂದ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಘಟನಾವಳಿಗಳು ನೆಮ್ಮದಿಯನ್ನು ಕೊಡಲಿಕ್ಕಿಲ್ಲ ಅನ್ನುವಂಥ ಮಾತು ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಗಳು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ನೋಡಿರ್ಬೋದು. ಅವರೀಗ ಓಪನ್ ಆಗಿರೋ ಚಲವಾದಿ ಅವರು ನಾವಿದ್ದಂಥವ್ರ ಏನಪ್ಪ ಅಂದ್ರೆ ಬಳ್ಳಾರಿ ಒಳಗೆ ಅವರಿಗೆ ಪಾದಯಾತ್ರೆ ಮಾಡ್ತೀವಿ, ಯಾಕಂದ್ರೆ ಮುಚ್ಚಾಕೋ ಪ್ರಯತ್ನ SIT ಮಾಡ್ತಾ ಇದೆ ಅಂತೇಳಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಕಾಣ್ತದ. ಯಾಕಂದರೆ ಈ ಹಿಂದೆ ನಿಮಗೆ ಗೊತ್ತದ, ನಮ್ಮ ಹೆದ್ದಾಳರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ಬಳ್ಳಾರಿ ಒಳಗೆ ಹೊರಗೆ ಪಾದಯಾತ್ರೆ ಮಾಡಿ ಈ ಒಂದು ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಅಥವಾ ನಮ್ಮ ಇಲ್ಲಿಯ ದುಡಿಯುವ ವರ್ಗಕ್ಕೆ ಆದಿವಾಸಿಗಳಿಗೆ ತೊಂದರೆ ಕೊಟ್ಟದಪ್ಪ, ಇದು ನಿಗಮದ ಹಣವನ್ನು ಯಾರ್ಯಾರೋ ಲಪಟಾಯಿಸಿದ್ದಾರೆ ಅಂಥೇಳಿ ಪಾದಯಾತ್ರೆ ಮಾಡೋ ಒಂದು ಪ್ಲ್ಯಾನ್ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಈ ಒಂದು BJP ಹೈಕಮಾಂಡ್ ಇದನ್ನು ಬದಿಗೆ ಸರಿಸಿತ್ತು. ಆದರೆ ಈ ಸಲ ಮಾತ್ರ ಮೋಸ್ಟ್ಲಿ ಬದಿಗೆ ಸರಿಸ್ಲಿಕ್ಕಿಲ್ಲ ಅಂತ. ಯಾಕಂತಂದ್ರೆ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಇಲ್ಲವೋ ಆವತ್ತಿನ ಸಂದರ್ಭನೂ ಅವರು ಇವತ್ತು 21 ಕೇಸ್ಗಳನ್ನು ಇವ್ರ ಮೇಲೆ ಹಾಕಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಯಾರಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವರು. BJP ಸಮಯದಲ್ಲಾದಂಥ ಹಗರಣಗಳ ಬಗ್ಗೆ
ಇಲ್ಲಿವರೆಗೆ ಏನು ಮಾಡ್ತಿದ್ರಪ್ಪ ಅದು ಸುಮ್ಮನೆ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಇಷ್ಟ ಅನ್ನೋದು, ಇವ್ರ ಮೇಲೆ ಅವ್ರನ್ನ ಅಷ್ಟು ಅನ್ನೋದು, ಒಬ್ಬರು ನೀವು ಭ್ರಷ್ಟಾಚಾರಿಗಳು, ನೀವು ಭ್ರಷ್ಟಾಚಾರಿಗಳು ಅಂತಿದ್ರು. ಆದರೆ ಇವತ್ತು ಅನಿವಾರ್ಯವಾಗಿ ಯಾವಾಗ ಮುಡಾ ಸಲುವಾಗಿ ಪೂರ್ಣ ಪ್ರಮಾಣದ ಹೋರಾಟವನ್ನು ನಮ್ಮ ವಿಜೇಂದ್ರವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು ಮಾಡಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಸಹಿತ ಅವ್ರ ವಿರುದ್ಧ ನಾವು ಅವ್ರೇನು ಸುದ್ದಿದ್ದಾರೆ, ಅವರು 21 ಕೇಸ್ಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹಗರಣ ಸಾಣದಾಗಿಲ್ಲದ, ಅದನ್ನು ನಾವು ಹೊರಗೆ ತೆಗಿತೀವಿ, ಮಾಡ್ತಾ ಇದು ಮಾಡ್ತೀವಿ, ಏನು ನಾವು ಪಬ್ಲಿಷ್ ಮಾಡ್ತೀವಿ. ಜೊತೆಗೆ ಶೇಕಡ 40-60% ಕಮಿಷನ್ ಹಗರಣ. ಮುಂದೆ COVID-19 ಏನಿಲ್ಲ ಅದಪ್ಪ ಸಂದರ್ಭದಲ್ಲಿ ಖರೀದಿ, ಈ ಮೆಡಿಸಿನ್ ಸಂಬಂಧಿಸಿದಂಥದ್ದು, ಬಿಟ್ ಕಾಯಿನ್ ಹಗರಣ, ಇಂಥ ಇದಕ್ಕಾಗಿಲ್ಲ. ಈಗಾಗಲೇ ಆಯೋಗನ ನೇಮಿಸ ಎನ್ಕ್ವೈರಿ ಮಾಡಿಸು ವಿಚಾರಕ್ಕೆ ಬಂದಿರ್ತದೆ. ಇನ್ನು ಅದಕ್ಕೆ ಹೇಳ್ತಪ್ಪ ಅಂದರೆ, ನಮ್ಮ ಗೃಹ ಮಂತ್ರಿ ಏನಪ್ಪ ನಮ್ಮ ಪರಮೇಶ್ವರ ಏನವ್ರ ನೇತೃತ್ವದಲ್ಲ ಒಂದು 4 ಜನರನ್ನ, ಅಂದ್ರೆ ಒಟ್ಟಾರೆ 5 ಜನರನ್ನ ಈ ಮಿನಿಸ್ಟರ್ಗಳನ್ನ ಹಾಕ್ಕೊಂಡು, ಇವೆಲ್ಲ ಎಷ್ಟೊಂದು 21 ಅದಾವಲ್ಲ, ಇವೆಲ್ಲನೂ ನೀವು ಸಮಗ್ರವಾಗಿ ತನಿಖೆ ಮಾಡಿಸಿ ಅದನ್ನು ರಿಪೋರ್ಟ್ ಕೊಡ್ರಿ, ನಾವು ಅವನ್ನ ಏನಪ್ಪ ಅವ್ರಿಗೆ ಹಾಕ್ಕೊಂಡು ಅನ್ನುವಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಬಾಂಬನ್ನು ಹಾಕಿದ್ದಾರೆ. ಇದನ್ನು ಈ BJP ಮೇಲ್ಪದರಲ್ಲಿ ಹೇಳ್ಬೋದಿಲ್ಲ, ನಾವೇನಾದ್ರು ಗಮಜಂತ ಕಾರಣ ನಾವು ಎದುರಿಸ್ತೀವಿ ಹಾಗೆ ಹೇಗೆ ಅಂತ ಹೇಳ್ಬೋದಿಲ್ಲ ಅಂತಲ್ಲ ಹೇಳಿ. ಆದರೆ ಇದು ಇವತ್ತು ಒಂದು ರೀತಿ ಇನ್ನೊಂದು ಮೊದಲಿನ ಒಂದು ಹೋರಾಟಕ್ಕೋ ಅಥವಾ ಒಂದು ತಿಕ್ಕಾಟಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಒಂದು ಕಡೆ ಬಳ್ಳಾರಿಗೆ ಹೋಗ್ಬೇಕು, ಪಾದಯಾತ್ರೆ ಮಾಡಬೇಕು ಅನ್ನೋಂಥ ನಮ್ಮ ನಾರಾಯಣ ಸ್ವಾಮಿಗಳದ್ದು ವಿಚಾರ. ಇನ್ನೊಂದು ಕಡೆ ನಮ್ಮ ಸಿದ್ದರಾಮಯ್ಯನವ್ರದ್ದು ಈ BJP ಒಂದು ಏನಪ್ಪ ಅಂದರೆ ತಳಕ್ಕೆ ಕೈ ಹಾಕೆ ಇವರು 21 ಕೇಸ್ಗಳನ್ನೆಲ್ಲ ಇವತ್ತು ಅದನ್ನು ಜಗತ್ ಜಾಹೀರು ಮಾಡಿ ಅಲ್ಲಿಯೇ ಏನೇನು ಆಗಿದಾವೆ, ಇವರು ಏನು ಗದ್ದಲ ಮಾಡಿದ್ದಾರೆ, ರಾಜ್ಯ ಸಂಪತ್ತನ್ನು ಯಾವ ರೀತಿ ಲೂಟ್ ಮಾಡಿದ್ದಾರೆ, ಭ್ರಷ್ಟಾಚಾರ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಿಡಿ ಬಿಡಿಯಾಗಿ ತಿಳಿಸಿಡೋದಕ್ಕಾಗಿ ಜನರ ಮುಂದೆ ಇಡೋ ಸಲುವಾಗಿ ಒಂದು 5 ಜನರು ಅಂತ ಒಂದು ಏನಪ್ಪ ಅಂತಂದು ಸಮಿತಿ ಮಾಡಿ ಆ ಸಮಿತಿ ಮೂಲಕ ಇವುಗಳೆಲ್ಲ ಬಹಿರಂಗ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ನಮ್ಮ ಗೃಹ ಮಿನಿಸ್ಟರ್ ಅವರು, ನಮ್ಮ ಗೃಹ ಮಂತ್ರಿ ಏನಪ್ಪ ಅಂದ್ರೆ ನಮ್ಮ ಪರಮೇಶ್ವರಯ್ಯನವರು ರೆಡಿ ಆಗಿದ್ದಾರೆ, ಇದು ಮಾಡೇ ಬಿಡೋಣಪ್ಪ ಅಂತೇಳಿ. ಹೀಗಾಗಿ ಇದು ಇನ್ನೊಂದು ಮಟ್ಟದ ಏನಪ್ಪ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಅಂದರೆ ಒಟ್ಟಾರೆಯಾಗಿ ಈ ದಿನದ ದಿನಕ್ಕೆ ನಡೀತಿರೋ ಘಟನೆಗಳ ಮೇಲೆ ನಮ್ಮ ವಿಶ್ಲೇಷಣೆ ಏನಪ್ಪ ಅಂತಂದ್ರೆ, ಒಂದು ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಇವೆಲ್ಲ ಘಟನೆಗಳು ಒಂದು ರೀತಿಯಿಂದ ಆದಿದ್ದು ಭಾಳ ಉತ್ತಮ. ಯಾಕಂತಂದರೆ ಇವತ್ತು ನಡೀತಿರೋದು ಸಂಘರ್ಷ ಏನದ ಇವ್ರ ಮಧ್ಯದಲ್ಲೇ ನಿಜವಾದ ನೆಲೆಯಲ್ಲಿ ನಡೀತದೆ, ಸತ್ಯ ನೆಲೆಗಟ್ಟೆ ನಡೆದದ ಅಂತೇಳಿ ಅನ್ನೋದ್ರಲ್ಲಿ 2 ಮಾತ್ರ ಇಲ್ಲ. ಯಾಕಂದರೆ ಎರಡೂ ಪಕ್ಷಗಳಿಗೆ ಇವತ್ತು ಅನಿವಾರ್ಯವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಶ್ನೆ ಬಂದುಬಿಟ್ಟದೆ ಇವತ್ತು. ಮತ್ತು ಇದೇ ರೀತಿಯಾಗಿ ಸಿದ್ದರಾಮಯ್ಯನ ಬಿಟ್ಟುಬಿಟ್ರೆ ಅವ್ರು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರಪ್ಪ ಅನ್ನೋ ಭಯನೂ BJP ಅದ, ಮತ್ತು ಕಾಂಗ್ರೆಸ್ ಅದ ಭಯ ಅದ. ಇವರು BJP ಇದೇ ರೀತಿಯಾಗಿ ನಮ್ಮ ಮೇಲೆ ಆರೋಪ ಮಾಡೋಕೆ ಬಿಟ್ರೆ ಅವರು ನೆಕ್ಸ್ಟ್ ಅವರ ಈ ಒಂದು ಅಧಿಕಾರಿ ಸಾಧ್ಯತೆಗಳು ಇದ್ದಾವ. ಮತ್ತು ಈಗಾಗಲೇ ಈ ಗ್ಯಾರಂಟಿ ಸಲುವಾಗಿ BJP ನಿಧಾನಕ್ಕೆ ಕಾಂಗ್ರೆಸ್ನ ಹಾದಿಯಲ್ಲ, ಆಮ್ ಆದ್ಮಿ ಹಾದಿ ನಡೀತಾ ಇದೆ. ಏನು ನೋಡಿದ್ರೆ ಯಾರು ಮಧ್ಯಪ್ರದೇಶ ಇಲೆಕ್ಷನ್ದಲ್ಲ ಬೇನ ಲಾಡ್ಲೆ ಬೇನ ಅಂತಂದರು, ಅದನ್ನು ಸಾಕಷ್ಟು ಅನುಕೂಲ ಮಾಡಿಕೊಂಡ್ರೆ ಅವ್ರಿಗೆ ಗೊತ್ತಾಗಿದೆ BJP ಅವ್ರಿಗೆ. ಹೌದಪ್ಪ ಇವು ಗ್ಯಾರಂಟಿಗಳು ಅಂತಂದ್ರೆ ಮಾಡಿದರೆ ಅದರಲ್ಲೂ 50% ಎಡಾಬರ ಹೆಣ್ಮಕ್ಕಳಿದ್ದಾರೆ, ಅವ್ರ ಮೇಲೆ ಸಲುವಾಗಿ ಅವ್ರು ಹೋಗಿ ತೊಗೊಳ್ಳೋ ಸಲುವಾಗಿ ಅವ್ರಿಗೆ 1,000 1,500 ಕೊಡುವಂಥದ್ದು ಈಗ ಮಹಾರಾಷ್ಟ್ರದಲ್ಲಿ ಅಂತ ಮಾಡಿದ್ದಾರೆ. ಈಗ 2-3 ತಿಂಗಳು ಯಾಕೆ ಮುಂದೆ ಹಾಕಿದ್ದಾರೆ ಅಂದರೆ ಈ ಎಲೆಕ್ಷನನ್ನು ಎಲೆಕ್ಷನ್ ಕಮಿಷನ್ ಅಂತ ಮೋದಿ ಅವರು ಹೇಳಿದಂಗೂ ಅಥವಾ ಕ್ಯಾಬಿನೆಟ್ ಹೇಳಿದಂಗೆ ನಡ್ಕೊಂಡು ಹೋಗುವಂಥದ್ದು ಈಗ ಗೊತ್ತದೆ. ಮಾತದ ಇಷ್ಟರೊಳಗೆ ಅದನ್ನು ಈ ಹರಿಯಾಣದ ಜೊತೆ ಘೋಷಣೆ ಮಾಡಬೇಕಾಗಿತ್ತು ಮಹಾರಾಷ್ಟ್ರದ. ಆದರೆ ಮಹಾರಾಷ್ಟ್ರದಲ್ಲಿ ಸೋಲು ಎಲ್ಲ ಅವಕಾಶಗಳು ಹೆಚ್ಚಿರುವುದರಿಂದಾಗೆ ಇವತ್ತು ಏನು ಮಾಡಿದಾರಪ್ಪ ಅಂದ್ರೆ ಅಲ್ಲೂ ಇಲ್ಲಿ ಲಾಡ್ಲಿ ಬೇನ ಅಂತ ಒಂದು ಬೇನ ಅಲ್ಲಿ ನಮ್ಮ ಶಿಂದೆ ಅವ್ರು ಮಾಡಿ ಅಲ್ಲಿಯ ಹೆಣ್ಣುಮಕ್ಕಳಿಗೆ 1,500 ರೂಪಾಯಿ ತನಕ ಹಾಕುವಂಥದ್ದು ಪ್ರತಿ ಹೆಣ್ಣುಮಕ್ಕಳಿಗೆ ಮಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ಮಹಾರಾಷ್ಟ್ರದಲ್ಲೇ ಒಂದು ಏನು ಎಂಟಿ ಇನ್ಕಮ್ ಮನುಷ್ಯಾಗಿತ್ತು ಅಥವಾ ಒಂದೇನ BJP ವಿರುದ್ಧ ಮನಸ್ಥಿತಿ ಬಂದಿತ್ತು ಅದೆಷ್ಟೋ ಬಿಟ್ಟು ಕಡಿಮೆ ಆಗಿದ್ದಾರೆ ಅಂತ ವರದಿಗಳು ಬರ್ತಾ ಇದ್ದಾವಂತ. ಅದಕ್ಕಾಗಿ ಒಂದು 2 ತಿಂಗಳು ಮುಂದೆ ಕೆಲವೊಂದು ಬರೆದು ನಡೆಸುವಂಥ ವಿಚಾರಗಳು ಮಾಡಿದ್ದಾರೆ. ಯಾಕೆ ಒಂದು 2 ತಿಂಗಳಂದ್ರೆ ನಾವು ಈ ಲಾಡ್ಲಿ ಬೇನ ರೀತಿಯಾದಂಥ ಒಂದು ದುಡ್ಡನ್ನು ಪ್ರಚಾರ ಮಾಡಿಕೊಟ್ಟು ಅಂದರೆ ಆ ಹೆಣ್ಮಕ್ಳು ನಮಗೆ ಓಟ್ ಹಾಕ್ಬೋದು ಅನ್ನುವಂಥ ವಿಚಾರ BJP ಅಂದರೆ ಅವರು ನಿಧಾನಕ್ಕೆ ಈ ಗ್ಯಾರಂಟಿಗಳನ್ನು ಒಪ್ಕೊಳ್ಳಿರ್ತಾರೆ, ಒಪ್ಕೊಳ್ತಾ ಇದ್ದಾರೆ. ಯಾಕೆ ಕೊಡಲಿಲ್ಲ ಅಂದರೆ ಜನ ಓಟ್ ಹಾಕುವುದಿಲ್ಲ. ಮತ್ತು ಈಗ ಹಲವು ಚರ್ಚೆ ಮಾಡಿದ್ದೀವಿ ಅದನ್ನು ಇಲ್ಲಿ ಏನಪ್ಪ ಅಂತಂದ್ರೆ ಜನ ಇವತ್ತು 500,000 ಬೇಡಲಾರ್ದು ನಮ್ಮ ಗ್ಯಾರಂಟಿ ಕೊಡ್ರಿ ಅನ್ನೋದಕ್ಕೆ ಬಂದಿರ್ತಾ ಇದ್ದಾರೆ. ಏನು ಕೇಜ್ರಿವಾಲ್ ಸ್ಟಾರ್ಟ್ ಮಾಡಿದ್ದಾರೆ ಅದು ರಾಷ್ಟ್ರ ತುಂಬ ಹಬ್ಬು ಸಾಧ್ಯತೆಗಳಿದ್ದಾವೆ. ಯಾಕೆ ಇಲ್ಲಾಂದ್ರೆ BJP ಗೆಲ್ಲೋದು ಅಸಾಧ್ಯನ ಅನ್ನುವಂಥ ವಾತಾವರಣದ 80-20 ಆಗಿರ್ಬೋದು, ಬುಲ್ಡೋಜರ್ ಸಂಸ್ಕೃತಿ ಆಗಿರ್ಬೋದು, ಅಂದರೆ ಹಿಂದುತ್ವ ನೆಲೆಗಟ್ಟಿನಲ್ಲಿ ನಾವು ಇಲೆಕ್ಷನ್ಗೆ ಹೇಳಿದ್ರೆ ನಾವು ಗೆಲ್ಲುವುದಿಲ್ಲ ಅನ್ನುವಂಥದ್ದು ಅವ್ರಿಗೆ ಮನದಟ್ಟಾಗಲಿಕ್ಕೆ. ಹೀಗಾಗಿ
ಅದನ್ನು ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, ಅದು ಇನ್ನುಳಿದ ಯಾವುದೇ ಪಕ್ಷ ಆಗಿರ್ಬೋದು, ಇವತ್ತು ಏನಪ್ಪ ಅಂತಂದರೆ ತಮ್ಮ ಒಂದು ಅಧಿಕಾರವನ್ನು ಭದ್ರಪಡಿಸಿಕೊಳ್ಳುವ ಸಲುವಾಗಿ ಇವತ್ತು ಅವರು ಅನಿವಾರ್ಯವಾಗಿ ಮತ್ತು ಅಷ್ಟು ಖಚಿತವಾಗಿ ಗ್ಯಾರಂಟಿ ಮರೆ ಹೋಗೋದು, ಜೊತೆಗೆ ಭ್ರಷ್ಟಾಚಾರದ ಆರೋಪಗಳು ಮಾಡ್ತಾ ಇರೋದು. ಆ ನೆಲೆಯಲ್ಲಿ ಈಗ ಇವತ್ತಿನ ಏನೆಲ್ಲ ಡೆವಲಪ್ಮೆಂಟ್ಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯದ ಈ ಸಂಘರ್ಷ ಏನದಪ್ಪ ಅಂತಂದರೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿರಲಿಕ್ಕಂಥದ್ದು ರೀ. ಅದಕ್ಕಾಗಿ ಇವತ್ತು ಒಂದು ರೀತಿಯಿಂದ ನಮ್ಮ ಮೋದಿಯವರ ಒಂದು ವಿಚಾರಗಳನ್ನು ಮೊದಲಿನ ಅಂತಾಯಿದ್ರು ಐ ತಪ್ಪು ಇದು ಗ್ಯಾರಂಟಿ ಅಂತೇಳಿ ಇವತ್ತು ಅವರು ಒಪ್ಪಿಕೊಳ್ತಾ ಇದ್ದಾರೆ. ಯಾಕಂದರೆ ಮೊದಲನೇ ಪ್ರಭಾವ 2014 ಇದ್ದಂಥ ಒಂದು ಪ್ರಭಾವ ಇವತ್ತು ಮೋದಿ ಅವ್ರದ್ದು ಉಳಿದಿಲ್ಲ, ಮತ್ತು ಅವರು ಆ ಉಳಿಸಿಕೊಳ್ಳೋದಕ್ಕೂ ಯಾಕೋ ಇನ್ನು ಆಗಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದರೆ ಬಿ ಜೆ ಪಿಯಲ್ಲಿ ಅದರ ಹಿಂಬಾಲಕ ಅದು ಬೆನ್ನೆಲುಬಾದಂತಹ ಅದು ಬಿ ಜೆ ಪಿಯ ಸೃಷ್ಟಿಕರ್ತಾದಂಥ ಆರ್ ಎಸ್ ಎಸ್ನಲ್ಲೂ ಸಹಿತ ಇವತ್ತಿನ ಬಿ ಜೆ ಪಿ ಆಡಳಿತದ ಬಗ್ಗೆ ಅಸಮಾಧಾನ ಅದು ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇದು ಈ ಒಂದು ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ಗೆ ಈ ಏನಪ್ಪ ಅಂದರೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿತ್ತಿದ್ದಾರೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾಯಿದ್ದಾರೆ, ಅದರಲ್ಲೂ ಇಂಥವೆಲ್ಲ ಘಟನೆಗಳಾಗ್ತಾ ಇದ್ದಾವೆ. ಸಿದ್ದರಾಮಯ್ಯ ಯಾವ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ವಿರೋಧಿಗಳು ಅಂತ ಏನೋ ಒಂದು ಮಾತಿತ್ತು, ಅದು ಇವತ್ತು ಅವರು ಅವರೊಬ್ಬ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗುವುದು ಎಲ್ಲ ಸಾಧ್ಯವಾಯಿತಾವೆ. ಮೊಡಾದಿಂದಾಗೆ, ವಾಲ್ಮೀಕಿ ನಿಗಮದಿಂದಾಗೆ, ಇವೆರಡುದರಿಂದಾಗಿ ಇನ್ನೂ ಮತ್ತು ಬೇರೆ ಏನಪ್ಪ ಅಂದರೆ ಅರ್ಕಾವತಿ ಆಗಿರ್ಬೋದು, ಮತ್ತೇನು ಇರ್ಬೋದು, ಇವ್ರನ್ನು ಒಬ್ಬ ಏನಪ್ಪ ಅಂದರೆ ಅಪರಾಧಿ ಸ್ಥಾನದಲ್ಲಿ ಇರಿಸುವಂಥ ಎಲ್ಲ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದ್ದಾರೆ. ಆ ನೆಲೆಯಲ್ಲೇ ಇವತ್ತು ನಮ್ಮ ಏನಪ್ಪ ಅಂದರೆ ಛಲವಾದಿ ನಾರಾಯಣ ಸ್ವಾಮಿಗಳು ಈ ಒಂದು ಬಳ್ಳಾರಿವರೆಗಿನ ಪಾದಯಾತ್ರೆಯನ್ನು ಆರಂಭ ಮಾಡಬೇಕಂತ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರೋಧವಾಗಿ, ಮುಡಾದ ವಿರೋಧವಾಗಿ, ಅಥವಾ ಈ ನಮ್ಮ ಏನಪ್ಪ ಅಂತಂದ್ರೆ ವಾಲ್ಮೀಕಿ ಹಗರಣ ಸಲುವಾಗಿ. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಸಹಿತ ಬಿ ಜೆ ಪಿ ಹೆಸರು ಕೆಳಿಸ್ಬೇಕು, ಅದು ಅಪ್ರಾಮಣಿಕ ಅಂತ ಹೇಳಬೇಕಾಗಿದೆ, ಅವರು ಭ್ರಷ್ಟಾಚಾರ ಅಂತ ಹೇಳಬೇಕಾಗಿದೆ. ಅವರ ಒಂದು ಏನಪ್ಪ ಮಾತುಗಳನ್ನು ಡೈವರ್ಟ್ ಮಾಡಿಸುವಾಗ 21 ಕೇಸ್ಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು ಕಮಿಟಿ ನೇಮಿಸ್ಕೊಂಡಿದ್ದಾರೆ. ಅದು ಇನ್ನು 1 ತಿಂಗಳು 2 ತಿಂಗಳಲ್ಲಿ ಅದನ್ನು ರಿಪೋರ್ಟ್ ಕೊಡ್ಬೇಕಂತ ಹೇಳಿದ್ದಾರೆ. ಅವರು ಈಗ ಹುರುಪಾಗಿದೆ, ನಾವು ತೆಗೆದು ಕೊಡ್ತೀವಪ್ಪ ಅಂತೇಳಿ. ಅದರಲ್ಲೂ ಮುಖ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದೊಡ್ಡ ಹವಾ ಆಗಿತ್ತು, ಆಗ ಹಗರಣ ಆಗಿತ್ತು, ದೊಡ್ಡ ಚರ್ಚೆ ಆಗಿತ್ತು. ಅದೇ ಕಾರಣಕ್ಕೆ ಏನಪ್ಪ ಅಂದರೆ 40% ಅಂತ ಕೊನೆ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಹೆಸರು ಮಾಡಿ 40% ಸಾಕಷ್ಟು ಕಾಂಗ್ರೆಸ್ ಗೆಲ್ಲೋದು ಕಾರಣೀಭೂತಾಗಿತ್ತು. ಅಂಥ ಅನೇಕ ಘಟನೆಗಳು, ಬಿಟ್ ಕಾಯಿನದಾಗಿರ್ಬೋದು, ಕೋವಿಡ್ದಾಗಿಂದ ಈ ಒಂದು ಮೆಡಿಸಿನ್ ಹಗರಣ ಆಗಿರ್ಬೋದು ಕೋವಿಡ್ ಸಲುವಾಗಿ, ಇವು ಸಹಿತ ಇವತ್ತು ಏನಪ್ಪ ಅಂದರೆ ಮುನ್ನೆಲೆಗಿತ್ತಿರುವಂಥ ಪ್ರಯತ್ನವನ್ನು ಈ ಒಂದು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದುವರಿತಾರೋ ಇಲ್ಲೋ, ಡಿ ಕೆ ಶಿ ಅವರು ಆಗ್ತಾರೋ ಅಥವಾ ಸತೀಶ್ ಜಾರಕಿಹೊಳಿಯವರ ಮುಂದುವರಿತಾರೋ ಆಗ್ತಾರೋ ಅದೇನು ಗೊತ್ತಿಲ್ಲ, ಏನಾಗ್ತದೋ ಗೊತ್ತಿಲ್ಲ. ಆದರೆ ಏನು ಗೊತ್ತಾಗ್ತಾ ಇದೆಯಪ್ಪ ಅಂದರೆ ಇವೆಲ್ಲ ಒಬ್ಬರನ್ನೊಬ್ಬರು ಕಾಲು ಜಗ್ಗೋದ್ರಿಂದಾಗೆ ಆಡಳಿತ ಏನಾಗ್ತಾ ಇದೆಯಪ್ಪ ಅಂತಂದರೆ ಜನರಿಗೆ ಬೇಕಾದಂಥ ಆಡಳಿತ ಕೊಡಲಿಕ್ಕೆ ಇವ್ರನ್ನ ಸಾಧ್ಯ ಅದ ಅನ್ನೋಂಥ ಒಂದು ಪ್ರಶ್ನೆ ಹೇಳಲಿಕ್ಕೆತ್ತದ. ಇಂಥ ಒಂದು ತೂತು ಮೆಮೆ ಅನ್ನುವಂತಹ ವಿಷಯದಲ್ಲಿ ಬಿ ಜೆ ಪಿ ಇದ್ದಂಥದ್ದು ಇವತ್ತು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಎರಡೂ ಈ ಕೆಲಸಗಳಿದ್ರಿಂದಾಗೆ ಜನರಿಗೆ ಒಂದು ಇದು ಮನೋರಂಜನೆ ತಂದರೂ ಸಹಿತ ಆಡಳಿತ ಮಾತ್ರ ಕುಸಿತಕ್ಕೊಳಗಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದನ್ನು ಯಾವ ರೀತಿಯಾಗಿ ಎದುರಿಸ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು, ಆದರೆ ರಾಜ್ಯದ ಜನ ಮಾತ್ರ ಇವತ್ತು ಉದ್ಯೋಗ ಬೇಕು ಬೆಳೀತಾ ಇದ್ದಾರೆ. ಗ್ಯಾರಂಟಿ ಹೇಳಂತೆ ಕೊಟ್ಟಿದ್ದೀರಿ, ಈಗಾಗಲೇ ಉದ್ಯೋಗ ಸೃಷ್ಟಿಗೆ ನಮ್ಮ ಸಿದ್ದರಾಮಯ್ಯನವರು ಏನು ಮಾಡಬಹುದು ಆ ದಿಶೆಯಲ್ಲಿ ಅವುಗಳ ಚರ್ಚೆನೂ ಸಹಿತ ನನ್ನ ಉದ್ದೇಶ ಏನಪ್ಪ ಅಂದರೆ ಅವುಗಳ ಚರ್ಚೆನೂ ಇಲ್ಲಿ ಆಗಬೇಕಾಗಿದೆ. ಯಾವ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ನಿರುದ್ಯೋಗ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಚರ್ಚೆ ಆಗಬೇಕಾಗಿದೆ. ಆರ್ಥಿಕವಾಗಿ ಆ ದಿಶೆಯಲ್ಲಿ ನಮ್ಮ ಎಲ್ಲ ಚರ್ಚೆ ಜೊತೆ ಇದನ್ನು ಮಾಡಲಿ ಅನ್ನೋ ಕಾರಣಕ್ಕೆ ಒಂದು ವಿಷಯ ಅವ್ರ ಜೊತೆ ಇಟ್ಟಿದ್ದೀನಿ. ಬಟ್ ಇಲ್ಲಿ ಯಾವುದೂ ಯಾವ ಪಕ್ಷನೂ ಯಾವ ನಾಯಕನೂ ಸುದ್ದಿಲ್ಲ, ಒಂದಿಲ್ಲ ಒಂದು ಹಗರಣಗಳಿಗೆ ಇವತ್ತು ಬಂಧಿತರಾಗಿದ್ದಾರಂತೆ ಅಂತ ಇದು ಇವತ್ತಿನ ಚರ್ಚೆ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈ.